ಐನೋ ಕರ್ನಾಟಕದಲ್ಲಿ ಪೇ ಸಿಎಂ ಅಂತ ಬೊಮ್ಮ ಈ ಫೋಟೋ ಹಾಕಿ ನಲವತ್ತು ಪರ್ಸೆಂಟ್ ಹಾಕಿ ಹೊಡೆದು 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 ಜನ ಬಿ ಜೆ ಪಿ ಸರ್ಕಾರಕ್ಕಿಂತ ನಲವತ್ತು ಪರ್ಸೆಂಟ್ ಸರ್ಕಾರ ಅನ್ನೋ ಮಟ್ಟಿಗೆ ಕರೆಯೋ ಥರ ಮಾಡಿಬಿಟ್ರು ಅಂದರೆ ಬೆಸ್ಟ್ ಕ್ಯಾಂಪೇನ್ ಮಾಡಿದ್ರು ಎಲ್ಲ ಒಂದು ಕೂಡ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಥರ ಅದನ್ನು ನಂಬಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ನಲವತ್ತು ಪರ್ಸೆಂಟ್ ಅಂದರೆ ಈ ಹಿಂದೆ ಏನಾಗೋದು ಎಮ್ ಎಲ್ ಎಗೆ ಹತ್ತು ಪರ್ಸೆಂಟು ಅಧಿಕಾರಿಗಳಿಗೆ ಹತ್ತು ಪರ್ಸೆಂಟು ಹೀಗೆಲ್ಲ ಪರ್ಸೆಂಟೇಜ್ ಫಿಕ್ಸ್ ಆಗಿ ಹೋಗ್ತಾ ಇರುತ್ತೆ ಹೇಗೆ ಈಗೇನು ಝೀರೋ ಪರ್ಸೆಂಟ್ ಏನಿಲ್ಲ ಕಳೆದ ಐ ತಿಂಕ್ ಟ್ವೆಂಟಿ ತರ್ಟಿ ಇಯರ್ಸ್ ಇಂದ ಜೀರೋ ಪರ್ಸೆಂಟ್ ಸರ್ಕಾರಗಳನ್ನ ರಾಜ್ಯದಲ್ಲಿ ಏನಿಲ್ಲ ಬಿ ಜೆ ಪಿಯವ್ರು ಕಳ್ಳರು ಕಾಂಗ್ರೆಸ್ನವ್ರು ಕ್ಲಿಂ ಕೃಷ್ಣಪ್ಪ ಅಂತೇನಿಲ್ಲ ಆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಓಲ್ಡ್ ಮಾಡಿದಂಥ ಗುತ್ತಿಗೆದಾರರಿಗೆ ದುಡ್ಡು ಕೊಡೋಕ್ಕೂ ಒಂದಷ್ಟು ಕಮಿಷನ್ ಕೇಳ್ತಾವ್ರಂತೆ ನಲ್ವತ್ತು ಪ್ಲಸ್ ಇಪ್ಪತ್ತು ಹತ್ತು ಒಟ್ಟು ಐವತ್ತರವತ್ತು ಪರ್ಸೆಂಟ್ ಮತ್ತೊಂದು ಸರ್ಕಾರ ಅನ್ನೋ ಥರ ಆಗೋಗಿದೆ ಸೊ ಅದನ್ನು ತೆಲಂಗಾಣದಲ್ಲಿ ಮುಂದುವರ್ಸೋರು ಅಂತ ಈಗ ಕಾಂಗ್ರೆಸ್ ಅವರು ಸೊ ಹೀಗಾಗಿ ತೆಲಂಗಾಣದ ಇದೇ ಪ್ಲಾನ್ ಅನ್ನು ಅನುಸರಿಸ್ತಾ ಇದ್ದಾರೆ ಅಲ್ಲಿ ತೆಲಂಗಾಣ ಸಿ ಎಂ ಚಂದ್ರಶೇಖರ್ ಅವರಿಗೆ ದೊಡ್ಡ ತಲೆನವನ್ನು ಹೆಚ್ಚಿಸಿದೆ ಅವ್ರಿಗೂ ದೀರ್ಘಕಾಲ ರಾಜಕೀಯ ಎರಡು ಸಾವಿರದ ಹದಿನಾಲ್ಕರಿಂದ ಕಾಂಗ್ರೆಸ್ನವ್ರಿಗೆ ಎಂ ಸರ್ಕಾರ ಮಾಡ್ತವ್ರೆ ಆಂಧ್ರ ತೆಲಂಗಾಣ ವಿಭಜನೆ ಮಾಡುವ ಸಂದರ್ಭದಲ್ಲಿ ವಿಭಜನೆ ಮಾಡಿದ್ರೆ ನಮ್ಮ ಕೆ ಟಿ ಆರ್ ಎಸ್ ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷವನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡಿಬಿಟ್ಟು ನಿಮ್ಮ ಜೊತೆ ಬಂದ್ಬಿಡ್ತೀನಿ ವಿಲೀನ ಮಾಡಿ ಅಂತ ಕೇಳ್ಕೊಂಡ್ರು ಅಲ್ಲ ವಿಭಜನೆ ಮಾಡಿ ಅಂತ ಯೋ ಹೋದ್ರೆ ಆಂಧ್ರ ಹೋಗುತ್ತಾನೆ ಹಂಗೂ ಜಗನ್ ಅವಳಿ ತಡ್ಕೋಬೇಕಾಗಿತ್ತು ಸೊಪ್ಪೇನ ಮಾಡಬೇಕಾಗಿತ್ತು ವಿಭಜನೆ ಮಾಡಿದ್ರು ಯು ಪಿ ಎನವರು ವಿಭಜನೆ ಮಾಡಿದ್ದ ಥರ ಅಣ್ಣ ಉಲ್ಟಾ ಚಂದ್ರಶೇಖರ್ ರಾವ್ ಅದೇ ಇದರಲ್ಲಿ ಚುನಾವಣೆ ಗೆದ್ದು ಹೋದರು ಕಾಂಗ್ರೆಸ್ ಆಂಧ್ರದಲ್ಲೂ ಬಕ್ಕರಾದರು ತೆಲಂಗಾಣದಲ್ಲೂ ಬಕ್ಕರಾದರು ಈಗ ಈ ಮನೆಗೆ ಮನೆಗಟ್ಟೆ ಆಡ್ತೀವಿ ಅಂತ ಕಾಂಗ್ರೆಸ್ ಹೊರಟವರೆ ಕರ್ನಾಟಕದಲ್ಲಿ ಸ್ಟ್ರಾಟಜಿ ಮಾಡಿದಂಥ ಟೀಮ್ ಈಗ ತೆಲಂಗಾಣದಲ್ಲೂ ಪೇಸ್ ಬುಕ್ ಮೈ ಸಿ ಎಂ ಕ್ಯಾಂಪೇನ್ ಪೇ ಸಿ ಎಮ್ ಕ್ಯಾಂಪೇನ್ ಹೋಗ್ತಾ ಇದ್ದಾರೆ ಚಂದ್ರಶೇಖರ್ ಅವರ ಮೇಲೆ ಮೂವತ್ತು ಪರ್ಸೆಂಟ್ ಕಮಿಷನ್ ಭ್ರಷ್ಟಾಚಾರ ಆರೋಪ ಮಾಡಿರುವ ಕಾಂಗ್ರೆಸ್ ಕ್ರಿಯಾತ್ಮಕ ಪೋಸ್ಟರ್ಗಳನ್ನು ಅಂಟಿಸಿದೆ ಬುಕ್ ಸಿಎಂ ಕಡೆಗೆ ಕೆ ಚಂದ್ರಶೇಖರ ರಾವ್ ಫೋಟೋ ಬಳಸಲಾಗಿದೆ ರಾವ್ ಕಪ್ಪು ಗ್ಲಾಸ್ ಸಿ ಗ್ಲಾಸ್ ಮೇಲೆ ತರ್ಟಿ ಪರ್ಸೆಂಟ್ ಎಂದು ಬರೆಯಲಾಗಿದೆ ಸೊ ಮತ್ತೊಂದೆಡೆ ಕಾಂಗ್ರೆಸ್ನ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರು ಭಾರತ ಮಾತೆ ಎಂದು ಬಿಂಬಿಸುವ ಪೋಸ್ಟರ್ಗಳನ್ನು ಹಾಕಲಾಗಿದ್ದು ಬಿಜೆಪಿ ಅದರ ವಿರುದ್ಧ ಕಿಡಿಕಾರಿದೆ ಈ ಮಾತೆ ದೇವರು ದಿಂಡ್ರು ಈ ಸನಾತನ ಹಿಂದೂ ಧರ್ಮ ಇದ್ರ ಬಗ್ಗೆ ಎಲ್ಲ ಹೋಗ್ತಿರ್ತಾರೆ ಅದು ಯಾಕೆ ಅವರು ಮಾತೆ ಎಂದು ಬಿಂಬಿಸ್ತಾರೋ ಗೊತ್ತಿಲ್ಲ ಸೊ ಅದರ ಅವಶ್ಯಕತೆನೂ ಇರಲಿಲ್ವೇನು ಯಾಕೆಂತಂದರೆ ರಾಜಕಾರಣ ಸೋನಿಯಾ ಗಾಂಧಿ ಅಂತಲೇ ಓಟ್ಕೊಳ್ಬೇಕು ಸೋನಿಯಾ ಭಾರತ ಮಾತೆ ಅಂತ ಓಟ್ಕೊಳ್ಳೋಕ್ಕಾಗತ್ತೇನೋ ಸೊ ರಾಜಕಾರಣದಲ್ಲಿ ಅದನ್ನು ಮೋದಿನೂ ಕೂಡ ವೈಭವೀಕರಿಸೋದು ಅವಶ್ಯಕತೆ ಇಲ್ಲ ವೈಭವೀಕರಣದ ರಾಜಕಾರಣ ಇಲ್ಲಿ ಅವಶ್ಯಕತೆನೇ ಇಲ್ಲ ಅಷ್ಟೇ ಇಂದ್ರ ಚಂದ್ರ ಸುರೇಂದ್ರ ಅಂತ ಅನ್ಕೊಬೋತ್ತಾರೆ ಆಮೇಲೆ ಅವರೆಲ್ಲ ಎಂಥ ಸೂಪರ್ ಸ್ಟಾರ್ಗಳು ಒಂದು ಗೊತ್ತಾಗುತ್ತೆ ಸೊ ಹೀಗಾಗಿ ರಾಷ್ಟ್ರ ಮತ್ತು ಜನರ ಮೇಲೆ ಇರುವ ಪ್ರಯತ್ನ ಮಾಡ್ತಾ ಬಂದಿದ್ದಂಥ ಕಿಡಿಕಾರಿದೆ ಅಂದರೆ ಕಾಂಗ್ರೆಸ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ವರ್ಸಸ್ ಟಿ ಆರ್ ಎಸ್ ವರ್ಸಸ್ ಬಿ ಜೆ ಪಿ ಫೈಟ್ ಇದೆ ಇವರೇನೇ ತಿಪ್ಪರ್ಲಾಗ ಹಾಕೋರು ಏಳು ಕ್ಷೇತ್ರ ಬರ್ತಾವಲ್ಲಿ ಅಲ್ಲಿ ತೆಲಂಗಾಣದಲ್ಲಿ ಅಸಾದುದ್ದೀನ್ ಓವೈಸ್ ಅಕ್ಬರುದ್ದೀನ್ ಒವೈಸ್ ತಮ್ಮ ಎಮ್ ಐ ಎಮ್ ಪಾರ್ಟಿ ಅವರದೇ ಏಳು ಎಮ್ ಎಲ್ ಎ ಯಾವ ಏನೇನು ಅಳ್ಳಾಡ್ಸೋಕ್ಕಾಗಲ್ಲ ಸೋನಿಯಾ ಗಾಂಧಿ ಏನು ಗೊತ್ತಲ್ಲ ಅಲ್ಪಸಂಖ್ಯಾತಲ್ಲ ಕಾಂಗ್ರೆಸ್ ಗುತ್ತೆ ತಗೊಬಿಟ್ಟವ್ರೆ ಕಾಂಗ್ರೆಸ್ಗೆ ಓಟ್ ಅಲ್ಪಸಂಖ್ಯಾತರು ಅಂತಾರಲ್ಲ ಹ್ಞೂ ಹ್ಞೂ ಎಮ್ ಐ ಎಮ್ ಅಲ್ಲಿ ಸೋನಿಯಾ ಗಾಂಧಿ ನಿಲ್ಸ್ಕೊಂಡ್ರು ಸೋಲ್ಸ್ಬಿಡ್ತಾರಲ್ಲಿ ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ಸೋಲಿಸ್ತಾರೆ ಅಲ್ಪಸಂಖ್ಯಾತರಿಗೆ ಒಂದು ರೀತಿಯ ಅವರ ಪಾರ್ಟಿ ಅಂತಾರೆ ಎಮ್ ಐ ಎಮ್ ಬಿಟ್ಟರೆ ಬೇರೆ ಕಾಣಲ್ಲ ಅವ್ರಿಗೆ ಎಮ್ ಐ ಎಮ್ ಆ ಮಟ್ಟಿಗೆ ಅಲ್ಲಿ ಏಳು ಸ್ಥಾನ ಅವ್ರಿಗೆ ನೂರ ಹತ್ತೊಂಬತ್ತರಲ್ಲಿ ಇನ್ನು ನೂರ ಹನ್ನೆರಡು ಕೋಟಿಂಗು ಅಂದರೆ ಇದಕ್ಕೂ ಕೋಟಿಂಗ್ ಆಗುತ್ತೆ ಬಟ್ ಗೆಲುವು ಹೇಳ್ತಾರ ನಾನು ನೂರ ಹನ್ನೆರಡರಲ್ಲಿ ಈಗ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅರವತ್ತೆಮ್ ಮೇಲೆ ಗೆಲ್ಲೇಬೇಕು ನೂರ ಹನ್ನೆರಡರಲ್ಲಿ ಐವತ್ತು ದಾಟ್ತವ್ರು ಐವತ್ತ ಮೂರು ದಾಟಿದ್ರೆ ಯಾರು ಎಮ್ ಐ ಎಮ್ ಯಾರು ಸೇರ್ಕೋತಾರೆ ಬಟ್ ರಾಹುಲ್ ಗಾಂಧಿ ಮಾತು ಹೇಳಿಬಿಟ್ಟಿದ್ದಾರೆ ಏನಂತ ಕಾಂಗ್ರೆಸ್ ಕೇವಲ ಟಿ ಆರ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಕಾಂಗ್ರೆಸ್ ಎಂ ಐ ವಿರುದ್ಧ ಹೋರಾಟ ಮಾಡ್ತಿದೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಶಾರ್ಟೇಜ್ ಆದರೆ ಬಹುಮತಕ್ಕೆ ಈ ಐವತ್ಮೂರು ಏನಾರ ಟಿ ಆರ್ ಎಸ್ ಕಾಂಗ್ರೆಸ್ ಬಂದ್ರೆ ಎಂ ಐ ಎಂ ಅವರು ಹೋಗೋದೆ ಟಿ ಆರ್ ಎಸ್ ಜೊತೆ ಮೊದಲ ಆಯ್ಕೆ ಬಿಜೆಪಿಯವರು ಈ ಕ್ಷಣಕ್ಕೆ ಐವತ್ತು ದಾಟೋ ಲಕ್ಷಣ ಇಲ್ಲ ಕರ್ನಾಟಕದಲ್ಲಿ ಏನಾರು ಬಿಜೆಪಿ ಸರ್ಕಾರ ಮಾಡಿದ್ರೆ ಬಿಜೆಪಿ ಸೋಲಕ್ಕೆ ಮುಂಚೆ ಚೆನ್ನಾಗಿತ್ತಂತ ವಾತಾವರಣ ತೆಲಂಗಾಣದಲ್ಲಿ ಇಲ್ಲಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋತ ನಂತರ ತೆಲಂಗಾಣದಲ್ಲೂ ಬಿ ಜೆ ಪಿ ಮೇಲೆ ನಂಬಿಕೆ ಕಳ್ಕೊಂಡು ಅವ್ರೀಗ ಮೂರನೇ ಇದ್ದಾರೆ ಬಟ್ ಅವರು ಏನಾರು ಮಾಡಿ ಒಂದು ಇಪ್ಪತ್ತ್ಮೂರು ಗೆದ್ರೆ ಏಳು ಎಮ್ ಐ ಎ ಮೂವತ್ತಲ್ಲಿಗಾಯಿತು ಆಗ ಇಬ್ಬರು ಐವತ್ತು ದಾಟೋದ್ ಕಷ್ಟ ಅರವತ್ತು ದಾಟೋದ ಕಷ್ಟ ಯಾರು ಟಿ ಆರ್ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ವಿಚಿತ್ರ ನೋಡೋಣ ಎಂತೆಂಥ ಭವಿಷ್ಯನೇ ಸುಳ್ಳ ಒಟ್ಟವೆ ಯಾರು ಆಗ್ತಿರ್ತಾರೆ ಕಾಮೆಂಟ್ ಶಿವ ಸರ್ವೆ ಎಲ್ಲ ಮಾಡ್ತೀರಿ ಏನಾಯಿತು ಅಂತ ಕಡೆ ದಿನದ ಆಟಗಳು ಕಡೆಯ ಹದಿನೈದು ದಿನದ ಆಟಗಳೆಲ್ಲ ಅಡವಟ್ಕಳಾಗ್ತಿರ್ತವೆ ಹಾಗಾಗಿ ಹಿಂಗೆ ಹಿಂಗೆ ಅಂತ ಹೇಳೋದು ಕಷ್ಟ